ಪಕ್ಷದ ಆಯ್ಕೆ ಹಾಗಾಗಿ ಸ್ವಾಗತ ಮಾಡ್ತೇನೆ. ಒಳ್ಳೇದಾಗಲಿ, ದೀಪಾವಳಿ ಹಬ್ಬಕ್ಕೆ ಅವ್ರಿಗೆ ಉಡುಗೊರೆ ಕೊಟ್ಟಿದೆ ಪಕ್ಷ. ಅದನ್ನು ಸದ್ಬಳಕೆ ಮಾಡಿಕೊಂಡು ಎಲ್ಲರನ್ನೂ ವಿಶ್ವಾಸದಿಂದ ಕರ್ಕೊಂಡು ಅವ್ರ ತಂದೆ ಹಾದಿಯಲ್ಲಿ ನಡೀಲಿ ಅಂತೇಳಿ ನಾನು ಹಾರೈಸ್ತೇನೆ. ಸರ್, ಲೋಕಸಭಾ ಚುನಾವಣೆ ಕಾಂಗ್ರೆಸ್ನವರು ಟೀಕೆ ಮಾಡ್ತಿದ್ರು ವಿಜೇಂದ್ರ ಆಯ್ಕೆಯನ್ನು. ಅಪ್ಪನ ಇದರಿಂದ ಇವ್ರಿಗೆ ಸಿಕ್ಕಿದೆ ಅಪವಾದ ಬಂದಿದೆ, ಏನ್ ಮಾಡೋಕ್ಕಾಗುತ್ತೆ? ರಾಜಕಾರಣ ಅಲ್ವಾ, ಎವ್ರಿ ರೂಲ್ ಆಸ್ ಎನ್ ಎಕ್ಸೆಪ್ಷನ್. ಆ ರೀತಿಯಲ್ಲಿ ಏಕೆಂದ್ರೆ ನಾವು ಯಾವಾಗಲೂ ಕೂಡ ಪರಿವಾರದ ಬಗ್ಗೆ ಮಾತಾಡ್ತಾ ಇರ್ತೇವೆ. ಕಾಕತಿಳಿಯ ಅಂತ ಆಗಿದೆ, ಅದಕ್ಕೆ ಉತ್ತರಿಸಬೇಕಾಗಿದೆ ನಾವು. ಸರ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಇಲ್ಲ, ನಾನು ಆಕಾಂಕ್ಷಿನೇ ಇಲ್ಲ, ಯಾವುದಕ್ಕೂ ಆಕಾಂಕ್ಷಿ ಇಲ್ಲ. ಒಂದು ವೇಳೆ ಕೊಟ್ಟು ನಿಂತ್ಕೊಳ್ಳಿ ಅನ್ನೋದೇನಾದ್ರೂ ಅದೇ ನೋಡೋಣ. ಊಹಾಪೋಹಗಳಿಗೆ ಈಗಲೇ ಯಾಕೆ, ಈಗ ಸ್ವಲ್ಪ ಕೆಲಸ ಕೊಟ್ಟಿದ್ದಾರೆ ಹೈದರಾಬಾದಲ್ಲಿ. ಪಕ್ಷ ಏನು ಕೆಲಸ ಕೊಟ್ಟಿದೆ ಅದನ್ನು ಹೋಗಿ ಪ್ರಾಮಾಣಿಕವಾಗಿ ಮಾಡ್ತೇನೆ. ಕೇವಲ 2% ಇರೋ ಕಡೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಬಂದಿದ್ದೀನಿ. 6 ತಿಂಗಳಾಗಿದೆ ಚುನಾವಣೆ ರಿಸಲ್ಟ್ ಬಂದು. ಯಾರೆಲ್ಲ ನನ್ನನ್ನು ಅಟ್ಲೀಸ್ಟ್ ಒಂದು ಫೋನಲ್ಲಿ ಮಾತಾಡಿದ್ದಾರೆ ನನಗೆ ಗೊತ್ತಿದೆ. ಇದು ಹಣೆಬರಹ.